Hi guys, welcome back to SES Canada Vlogs. So we have a dental appointment. We have a tonic hook. What is this? 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 Excuse me, ice cream sticks idya? Kodi. Hege adu ya tara tagobeko? Sorry, craft work madak beko. Iden ee tara alla chanagiradu. Ee tara nice irbeko craft work ige. Nimm hatra ella damage piece ide. Bere patch tegiri. This is damage. Salpa bake it on 30 sticks. Chick seater and a verada. The verada and get soft. Okay. Thank you, guys. Namamai Lodro. Our scooty orders for Ali Vargo walk with it. Her Andi did Ali or scooty orders for Ali Vargo walk with it. Amma, Ishtura Yakmanidia, Matti Elikokidia, now we cut a hook beko. Ella size mirrors it to see other. Ishikat Veda, Dodd Beko Sulpa. Tumba chicka dated. Yeah, that's okay. Babuji, come on. Come on, come on. This chick is the one that is going to be a good one. We have to go to dental clinic. We have to go to the doctor. We have to go Sunday, monthly, twice. So, 15 days once, we have to go clinic. And none hal eno problem agila, but the pain bartha itu so ali cavity agida adu filling marks pekito hagagi clinic hogido. Kabina lentun and favorite one stop ilide rata Yavaglu Mane Darile Kabina Martartare so Hope Bekadre Kudkon Hoke Oktini Maridangan and Tumbana Ishna and Tumba Kabinam Shakuda Rata Valedunam Dehake. Huh.
ಜಾಗ ಬೇಕು ಕಾಫಿ ಆಡಕ್ಕೆ. ಹೌದು, ಇಲ್ಲಿ ನೆರಳಾಗ್ಬಿಡುತ್ತೆ ತುಂಬಾ, ಹಂಗಾಗಿ ಒಂದು ಮಟ್ಟೆ ಕಟ್ಬಿಟ್ಟು ಆಮೇಲೆ ಮೇಡಮ್ ಅವ್ರು ಕುತ್ಕೊಂಡು ಕಾಫಿ ಒಣಗಿಸ್ತಾರೆ. ಗೈಸ್, ಇಲ್ಲೆಲ್ಲ ಇದಾಗ್ತಾ ಇದೆ, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಗೈಸ್, ಇದೊಂದು ಆಲ್ಟರ್ ಮಾಡೋಕ್ಕೆ ನಾನು ಇಷ್ಟೆಲ್ಲ ಥಿಂಗ್ಸ್ ತಂದಿದ್ದೀನಿ. ಹಾಟ್ ಗ್ಲೂ ಗನ್ ತಂದಿದ್ದೀನಿ, ಇದು ಏನಕ್ಕೆ ಗೊತ್ತಿಲ್ಲ. ಫೆವಿಕ್ವಿಕ್ ಏನಾದರೂ ಸ್ಟಿಕ್ ಆಗಲಿಲ್ಲ ಅಂದರೆ ಫೆವಿಕಾಲ್ ಗಮ್ ಗ್ಲೂ ಯೂಸ್ ಮಾಡೋಣ ಅಂತ ಗ್ಲೂ ಗನ್ ತಂದಿದ್ದೀನಿ. ಆ್ಯಂಡ್ ಇದು ಐಸ್ ಕ್ರೀಮ್ ಸ್ಟಿಕ್ಸ್ ಮಿರರ್ಸ್ ಇದೆ. ಸೊ ಇದರಲ್ಲಿ ಏನಾದರೂ ಒಂದು ಯೂಸ್ಫುಲ್ ಆಗಿರೋವಂಥ ಕ್ರಾಫ್ಟ್ ಮಾಡಬೇಕು, ನೋಡೋಣ ಹೆಂಗೆ ಬರುತ್ತೆ ಅಂತ. ಲೆಟ್ಸ್ ಸಿ ಗೈಸ್. ವೈಟ್ ಪೇಂಟ್ ಹೊಡಿಯೋಣ ಬ್ಯಾಕ್ಗ್ರೌಂಡಿಗೆ ಅಂದರೆ ಇದು ಫುಲ್ ಡ್ರೈ ಆಗಿದೆ. ವೈಟ್ ಪೇಂಟ್ ಹೊಡಿಯೋಣ ಬ್ಯಾಕ್ಗ್ರೌಂಡಿಗೆ ಅಂದರೆ ಫುಲ್ ಡ್ರೈ ಆಗಿದೆ ಇದು. ಸೊ ಐ ಥಿಂಕ್ ಈ ಕಲರ್ನೇ ಹೊಡಿಬೇಕು, ಲೈಕ್ ಬ್ಲ್ಯಾಕ್ ಆ್ಯಂಡ್ ರೆಡ್ನ ಮಿಕ್ಸ್ ಮಾಡಿ ಒಂದು ಮರೂನ್ ಕಲರ್ ಮಾಡ್ಕೊಳ್ಳೋಣ. ವೈಟ್ ಪೇಂಟ್ ಖಾಲಿ ಆಗಿತ್ತಲ್ಲ, ಸೊ ನಾನು ರೆಡ್ ಬ್ಲ್ಯಾಕ್ ಮಿಕ್ಸ್ ಮಾಡಿ ಲೈಕ್ ಒಂದು ಕಾಂಬಿನೇಷನ್ ಈ ಕಲರೇ ಮಾಡ್ತಾ ಇದ್ದೀನಿ ಬೇಸಿಗೆ. ಲೆಟ್ಸ್ ಸಿ ಹೌ ಇಟ್ ವಿಲ್ ಕಮ್. ನಾನು ಯಾವುದಾದ್ರೂ ಒಂದು ಕೆಲಸ ಕೈ ಹಾಕಿದರೆ ಅದು ಮುಗಿಯೋವರೆಗೂ ನಂಗೆ ಸಮಾಧಾನ ಇರೋಲ್ಲ. ಅಷ್ಟು ಬೇಗ ಬೇಗ ಕೆಲಸ ಮಾಡಬೇಕು, ನಾನು ಮುಗಿಸ್ಬಿಡಬೇಕು. ಹಾಗಾಗಿ ನಾನು ಊಟ ಕೂಡ ಮಾಡಿರಲಿಲ್ಲ, ಹಾಗಾಗಿ ಅಮ್ಮ ನನಗೆ ಊಟ ತಿನ್ನಿಸ್ತಾ ಇದ್ರು, ನಾನು ನನ್ನ ವರ್ಕ್ ಕಂಟಿನ್ಯೂ ಮಾಡ್ತಾ ಇದ್ದೆ. ಅದು ಪೇಂಟ್ ಕೂಡ ಒಣಗಕ್ಕೂ ನಾನು ಅಷ್ಟು ಟೈಮ್ ಕೊಡೋಲ್ಲ, ಫ್ಯಾನ್ ಹಾಕಿ ಅದನ್ನು ಒಣಗಿಸಿ ಏ ಡ್ರೈ ಮಾಡಿ ಅದೇ ಕೂಡ ಇಮಿಡಿಯೇಟಾಗಿ ಎಲ್ಲ ಆಗಿಬಿಡ್ಬೇಕು ನನಗೆ ಬೇಗ ಬೇಗನೆ. ಫೈನಲಿ ಈ ರೀತಿ ಡಿಸೈನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫುಲ್ ಫೈನಲ್ ಹೇಗೆ ಬರುತ್ತೆ ತೋರಿಸ್ತೇನೆ. ಆಗ್ತಾ ಇದೆಯಾ ರೆಡಿ? ನೋಡು ಚೆನ್ನಾಗಿ ಬರ್ತಿದ್ಯಾ? ಇನ್ನೂ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ತಕ್ಕ ಮಟ್ಟಿಗೆ ಇನ್ನೂ ಏನು ಬೇಕು? ಇನ್ನೂ ಫಿನಿಶಿಂಗ್ ಆಗಿಲ್ಲಲ್ಲ, ಅದು ಕ್ಲಿಯರ್ ಆದಮೇಲೆ ಏನೋ ಗೊತ್ತಾಗುತ್ತೆ. ಎತ್ತ ಗಡಿಯಾರನ್ನೇ ಮಾಡ್ತಾ ಇದೆಯಾ? ಗಡಿಯಾರನೇ ಮಾಡೋಣ ಅಂತ ಗಡಿಯಾರದಿಂದ. ಗ್ಯಾಪಿಗೆಲ್ಲ ಇನ್ನೂ ಕವರಿಂಗ್ ಮಾಡಬೇಕು, ಅದಕ್ಕೇನು ಕೊಡ್ತೀಯ? ಯಾವುದಕ್ಕೆ? ಗ್ಯಾಪ್ ಗ್ಯಾಪ್ ಇಟ್ಟಿಯಲ್ಲ ನೋಡೋಣ ನೋಡೋಣ. ಸದ್ಯಕ್ಕೆ ಇಷ್ಟು ಆಗ್ತಾ ಇದೆ, ನೆಕ್ಸ್ಟ್ ಏನೇನು ಮಾಡೋಣ ಅಂತ. ಅಮ್ಮ ಐಸ್ ಕ್ರೀಮ್ ಸ್ಟಿಕ್ಸ್ ಇದೆಯಲ್ಲ ಡೈನಿಂಗ್ ಟೇಬಲ್ ಮೇಲೆ ತಗೋಬ. ಗೈಸ್, ಫೈನಲ್ ಲುಕ್ ಈ ಥರ ಬಂದಿದೆ. ಇನ್ನೂ ಸ್ವಲ್ಪ ಗ್ಲಿಟರ್ ಏನಾರ ತಂದು ಹಾಕಬೇಕು, ಸದ್ಯಕ್ಕೆ ಇಷ್ಟಿರಲಿ. ನನಗೆ ಐಡಿಯಾನೇ ಇರಲಿಲ್ಲ ಏನು ಮಾಡಬೇಕು ಅಂತ, ಸುಮ್ಮನೆ ಹೀಗೆ ಮಾಡಿದ್ದೀನಿ. ಸೊ ಒಂದು ಐಡಿಯಾ ಬಂದಮೇಲೆ ಗ್ಲಿಟರು ಅಥವಾ ಏನಾದರೂ ಎಕ್ಸ್ಟ್ರಾ ಕ್ರಾಫ್ಟ್ ವರ್ಕ್ ಮಾಡ್ತೀನಿ. ಚೆನ್ನಾಗಿ ಕಾಣಿಸ್ತಿದ್ದಲ್ಲ, ಈಗ ಇದನ್ನೆಲ್ಲಾದರೂ ಹ್ಯಾಂಗ್ ಮಾಡೋಣ ಬನ್ನಿ. ಸೊ ಗೋಡೆಗೆ ಈ ರೀತಿ ಹ್ಯಾಂಗ್ ಮಾಡಿದರೆ ನೋಡಿ ಸಕ್ಕದಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಈ ಥರ ಏನಾದ್ರು ಇಟ್ಟರೆ ಚೆನ್ನಾಗಿ ಕಾಣುತ್ತಲ್ಲ ಅಮ್ಮ? ಉಲ್ಟಾ ಮೇಲೆ ಮಾಡಿದೆಯಲ್ಲ, ಕೆಳಗೆ ಮಾಡಬೇಕು ಅದು. ಏನು ಹೆಂಗೆ ಮಾಡೋದು? ಹೆಂಗೆ ಮೇಲ? ಹಾಂ ಕರೆಕ್ಟ್, ಹೌದಲ್ವಾ? ಓ ನಾನೇ ಕನ್ಫ್ಯೂಸ್ ಆಗ್ತೀನಿ. ಚೆನ್ನಾಗಿದೆಲ್ಲ. ಎಲ್ಲ ಹೆಂಗ್ ಮಾಡೋಣ? ಇದಿಲ್ಲ ಎಲ್ಲಾದ್ರೆ ಚೆನ್ನಾಗಿ ಕಾಣೋದು ಇಟ್ಟಿದ್ರೆ. ಈಗ ಅದೆಲ್ಲ ಈಗ ಮಳೆ ಹೊಡಿಬೇಕು ಸರ್ ಅದಷ್ಟು. ಅಲ್ವಾಗ ಅಲ್ಲೊಂದಿದೆ ಗಡಿಯಾರ, ಈ ಗಡಿಯಾರದ್ದೆ ಆ ರೂಮಲ್ಲಿ. ಬಾ ಮೇಲ್ಗಡೆ ಹೋಗು, ನೀನೆ ತಗೊಂಡೋಗ. ಕೈಸ್ ಬನ್ನಿ ಮೇಲ್ಗಡೆ ಎಲ್ಲಾದ್ರೂ. ಗೈಸ್, ಈ ರೂಮಲ್ಲಿ ಇಲ್ಲೊಂದು ಫೋಟೋ ಫ್ರೇಮ್ ಇತ್ತು, ಮಳೆ ಇತ್ತು, ಇಲ್ಲಿಗೆ ನೇತಾಕ್ತಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಿದೆ, ಆ ಮಿರರ್ ಫುಲ್ ರಿಫ್ಲೆಕ್ಟ್ ಆಗ್ತಾ ಇದೆ ಲೈಟಿಗೆ. ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ನನ್ನ ಕಲೆಗೆ ಒಂದು ಬೆಲೆ ಸಿಕ್ತಂಗೆ ಆಗುತ್ತೆ. ಎಷ್ಟು ಎಫರ್ಟ್ ಹಾಕಿ ಮಾಡಿದ್ದೀನಿ, ನೀವೊಂದು ಲೈಕ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಅಳ್ತಿರಲ್ಲ. ಸಕ್ಕದಾಗ ಕಾಣಿಸ್ತಾ ಇದೆ ನನಗಂತೂ. ಆ ವಾಲಿಗೆ ಈ ಫೋಟೋ ಫ್ರೇಮ್ ಹಾಕಿದ್ದೆ ಆಯಿತಾ? ಸೊ ಈಗ ಅದನ್ನು ತೆಗೆದುಬಿಟ್ಟು ನೋಡಿ ಇದನ್ನು ಫಿಕ್ಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನನಗಂತೂ ಇಷ್ಟ ಆಯಿತು. ಆ ಮಿರರ್ ಲೈಟಿಗೆಲ್ಲ ಹೆಂಗೆ ರಿಫ್ಲೆಕ್ಟ್ ಆಗ್ತಾ ಇದೆ ಗೊತ್ತಾ? ಇನ್ನೂ ಸ್ವಲ್ಪ ಸಿಲ್ವರ್ ಗ್ಲಿಟರ್ ಏನಾರು ಇದ್ದರೆ ತಂದು ಇದಕ್ಕೆ ಹಾಕ್ತೇನೆ. ಕಸದಿಂದ ರಸ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ, ಇಟ್ಸ್ ಆಲ್ ಕ್ರಿಯೇಟಿವಿಟಿ. ಟೆಂಟೆಡನ್ ಸಿಪ್ರೈಸ್, ನನಗೆ ಹೇಗೆ ಕಾಣಿಸ್ತಾ ಇದೆ, ಲೈಟ್ ಹಾಕಿದಾಗ ಫುಲ್ ರಿಫ್ಲೆಕ್ಟ್ ಆಗುತ್ತೆ ಮಿರರ್ಸ್.
ನೋಡ್ತಿದ್ದೀರಲ್ಲ ಮಿರರ್ ಹೆಂಗೆ ರಿಫ್ಲೆಕ್ಟ್ ಆಗ್ತಿದೆ ಲೈಟಿಗೆ. ಚೆನ್ನಾಗಿದೆಯಾ ಮಮ್ಮಿ?